ಪರಮ ಯತಿಹರಿ ಚಿಂತ್ಯವದೇವೈಕ್ಯ ಪರಮಗುರುಭೀಷ್ಟಸನಾ ನಿಖಿಲ ನಿತ್ಯ ಸರಸಿಜ ಗುಣಗಾರನೋ ನಿತ್ಯಕ್ತೋಷ ಸರಸಿಜನಯನೂಸೌಪತಿ ಶ್ರೀ ಗುರುಭ್ಯೋ ನಮಃ ಹರಿ ಎಲ್ಲ ಮಾಸಗಳಲ್ಲೂ ಕಾರ್ತೀಕ ಮಾಸಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಇದೆ ಆದ್ದರಿಂದ ನಾವು ಕಾರ್ತೀಕ ಸ್ನಾನವನ್ನು ಮಾಡಿದಾಗ ಅತಿಶಯವಾದ ಪುಣ್ಯವನ್ನು ಸಂಪಾದನೆ ಮಾಡಿದ ಹಾಗೆ ಆಗುತ್ತದೆ ಗಂಗಾ ಮೊದಲಾದ ನದಿ ದೇವತೆಗಳ ಅನುಗ್ರಹಕ್ಕೂ ಪಾತ್ರರಾಗಿ ನಾವು ಒಳ್ಳೆ ದಾಮೋದರ ರೂಪಿ ಭಗವಂತನ ಪರಮ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಅನ್ನುವ ಅಂಶವನ್ನು ನಾವು ಗಮನಿಸಿದೆವು ಹಾಗೆ ಕಾರ್ತೀಕ ಮಾಸದಲ್ಲಿ ಮಾಡಬೇಕಾದ ಮತ್ತೊಂದು ಸುಲಭವಾಗಿರತಕ್ಕಂಥ ವಿಧಿ ಅಂದರೆ ದೀಪವನ್ನು ಹಚ್ಚುವುದು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ದೀಪದಾನಕ್ಕೆ ತನ್ನದ್ದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಇದೆ ಇದನ್ನು ಸ್ಕಂದ ಪುರಾಣದಲ್ಲಿ ಹಾಗೂ ಪದ್ಮಪುರಾಣದಲ್ಲಿ ವೇದವ್ಯಾಸರು ತುಂಬ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಿಂದ ನಿರೂಪಣೆ ಮಾಡಿದ್ದಾರೆ ಒಮ್ಮೆ ಸತ್ಯಭಾಮಿ ಕೃಷ್ಣ ಪರಮಾತ್ಮನನ್ನು ಕೇಳ್ತಾಳೆ ಕೃಷ್ಣ ನನ್ನ ಪುಣ್ಯಕ್ಕೆ ಎಣೆಯೇ ಇಲ್ಲ ಯಾಕಂದರೆ ಇತರ ಕೆಲಸಗಳನ್ನೆಲ್ಲ ಮಾಡಬೇಕು ಅಂದರೆ ನೂರಾರು ಕೆಲಸದಾಳುಗಳು ಇರತಕ್ಕಂಥವರಾಗಿದ್ದಾರೆ ಇನ್ನು ನನ್ನ ಪದವಿ ನೋಡಿದರೆ ನಿನ್ನ ನೆಚ್ಚಿನ ಅರಸಿಯಾಗಿ ಜಗವನ್ನೇ ಆಳುವ ಸೌಭಾಗ್ಯ ನನಗೆ ಇರತಕ್ಕಂಥದ್ದಾಗಿದೆ ಇನ್ನು ಮನೆಯ ಮುಂದೆ ನೋಡಿದರೆ ಆ ಕಲ್ಪವೃಕ್ಷವೇ ನನ್ನ ಮನೆಯ ಅಂಗಳದಲ್ಲಿ ಇರತಕ್ಕಂಥದ್ದಾಗಿದೆ ಇಷ್ಟರ ನಡುವೆ ಹದಿನಾರು ಸಾವಿರದ ನೂರೆಂಟು ಮಂದಿಯರಲ್ಲಿ ನಾನು ನಿನಗೆ ತುಂಬ ಪ್ರೀತ್ಯಾಸ್ಪದಲಾಗಿರ್ತಕ್ಕಂಥವನಾಗಿದ್ದೇನೆ ಅಷ್ಟೇ ಅಲ್ಲದೇ ಸರ್ವೋತ್ತಮನಾಗಿರ್ತಕ್ಕಂಥ ಸ್ವತಂತ್ರನಾದ ನೀನು ನನಗೆ ಗಂಡನಾಗಿರ್ತಕ್ಕಂಥವನಾಗಿದ್ದೀಯಾ ಇದಕ್ಕೆಲ್ಲ ಏನು ಕಾರಣ ಸ್ವಾಮಿ ಇಂಥ ಒಂದು ಎಲ್ಲೆಡೆಯಿಂದ ತುಂಬಿ ತುಳುಕುವ ಸುಖ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಾಣುವ ನೆಮ್ಮದಿ ಇದೆಲ್ಲ ಇರತಕ್ಕಂಥದ್ದಾಗಿದೆ ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದಾಗ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದ ಸಂಪತ್ತಿನ ಅಧಿದೇವತೆಯಾದ ಆಕೆಯನ್ನು ಬಿಟ್ಟು ಇನ್ಯಾರು ಭಗವಂತನಿಗೆ ಪ್ರೀತರಾಗ್ತಾರೆ ಆಗ ಆ ಭಗವಂತನಿಗೆ ಒಂದು ಕಾರಣವನ್ನು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಭಗವಂತ ಸಾಕ್ಷಾತ್ತಾಗಿ ಸತ್ಯಭಾಮಿಗೆ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಸತ್ಯಭಾಮಿ ಹದಿನಾರು ಸಾವಿರ ನೂರೆಂಟು ಜನರಲ್ಲಿ ಅದರಲ್ಲೂ ವಿಶೇಷವಾಗಿ ಪಟ್ಟದರಸಿಯರಲ್ಲಿ ಎಲ್ಲರಿಗಿಂತ ತುಂಬ ಸುಂದರವಾದ ಸೌಂದರ್ಯ ಆಕರ್ಷಣೆ ಅದ್ಭುತವಾದ ಮೈಕಾಂತಿ ಅದ್ಭುತವಾದ ಸ್ವರ ಇದೆಲ್ಲ ಇರತಕ್ಕಂಥದ್ದು ನಿನಗೆ ಯಾಕೆಂದರೆ ನಿನ್ನ ಮೈ ಚಿನ್ನದಂತೆ ಪಳಪಳ ಹೊಳೀತಾ ಇರತಕ್ಕಂಥದ್ದಾಗಿದೆ ನಿನ್ನ ಮೈ ಪಳಪಳ ಹೊಳಿಯಲಿಕ್ಕೆ ಏನು ಕಾರಣ ಗೊತ್ತಾ ಸತ್ಯಭಾಮಿ ಅಂದಾಗ ಸತ್ಯಭಾಮಿ ಕಣ್ಣನ್ನು ಪಿಳಿಪಿಳಿ ಬಿಟ್ಟುಕೊಂಡು ಕೃಷ್ಣನನ್ನೇ ನೋಡುತ್ತಾ ಏಕಾಗ್ರತೆಯಿಂದ ಅದು ಅವನನ್ನು ನೋಡುತ್ತಿರುತ್ತಾಳೆ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಿನ್ನ ಮೈ ಪಳಪಳ ಹೊಳೆಯುತ್ತಾ ಇರಲು ಅದು ಸುಂದರವಾಗಿರಲು ಮತ್ತಷ್ಟು ನೋಡಬೇಕು ಎನಿಸಲು ಏನು ಕಾರಣ ಅಂದರೆ ನೀನು ಹಿಂದಿನ ಜನ್ಮದಲ್ಲಿ ಅಂದರೆ ಒಮ್ಮೆ ಗುಣವತಿ ಎಂದು ನೀನು ಜನ್ಮವನ್ನು ತಾಳಿದ್ದಾಗ ಭಗವಂತನ ಮುಂದೆ ದೀಪಗಳನ್ನು ಹಚ್ಚಿಡ್ತಾ ಇದ್ದಿ ನೀನು ಹಚ್ಚಿಟ್ಟ ದೀಪಗಳಿಂದ ಆ ಭಗವಂತನ ಪ್ರತಿಮೆ ಚಿನ್ನದಂತೆ ಪಳಪಳ ಹೊಳೀತಾ ಇರತಕ್ಕಂಥದ್ದಾಗಿತ್ತು ಹೊಳೀತಾ ಇದ್ದ ಭಗವಂತನ ಪ್ರತಿಮೆಯನ್ನು ನೋಡಿದ ಭಕ್ತಾದಿಗಳೆಲ್ಲರೂ ಕೂಡ ಧ್ಯಾನವನ್ನು ಮಾಡಲಿಕ್ಕೆ ಶ್ಲೋಕಗಳನ್ನು ಹೇಳಲಿಕ್ಕೆ ಇನ್ನೂ ಮತ್ತಷ್ಟು ಅಲಂಕಾರ ಮಾಡಲಿಕ್ಕೆ ಅವ್ರಿಗೆ ತುಂಬ ಉತ್ಸಾಹ ಬರ್ತಾ ಇತ್ತು ಹೀಗಾಗಿ ನೀನು ದೇವರನ್ನು ಬೆಳಗಿ ದೇವರ ಅಲಂಕಾರಕ್ಕೆ ಏಕಾಗ್ರತೆಗೆ ಎಲ್ಲಕ್ಕೂ ಕೂಡ ಕಾರಣವಾದಿ ಆದ್ದರಿಂದ ಈಗ ಹಿಂದಿನ ಜನ್ಮದಲ್ಲಿ ಮಾಡಿದ ದೀಪದಾನದ ಮಹಾತ್ಮೆಯಿಂದಾಗಿ ನಿನ್ನ ದೇಹವು ಕೂಡ ದೀಪದ ಜ್ವಾಲೆಯಂತೆ ಫಳಫಳವಾಗಿ ಹೊಳೆಯುತ್ತಾ ಇರತಕ್ಕಂಥದ್ದಾಗಿದೆ ಹತ್ತಾರು ಜನರು ನೋಡಿದರೆ ಮತ್ತಷ್ಟು ನೋಡಬೇಕೆನ್ನುವಷ್ಟು ಸೌಂದರ್ಯ ಇದೆ ಆ ದೀಪದಿಂದ ಅಲಂಕೃತನಾಗಿ ನನ್ನ ಪ್ರತಿಮೆಯ ಸೌಂದರ್ಯ ಜನರಿಗೆ ಹೆಚ್ಚಾಗಿ ಕಂಡಂತೆ ನಿನ್ನ ಸೌಂದರ್ಯವೂ ಕೂಡ ಅತಿಯಾಗಿ ಕಂಡಿರತಕ್ಕಂಥದ್ದಾಗಿದೆ ಇದಕ್ಕೆಲ್ಲ ನೀನು ಕಾರ್ತೀಕ ಮಾಸದಲ್ಲಿ ಹಚ್ಚಿದ ದೀಪದ ಪ್ರಭಾವವೇ ಕಾರಣ ಅಂತ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಮತ್ತೆ ನಿನ್ನ ಮನೆಯಲ್ಲಿ ದವಸ ಧಾನ್ಯಗಳೆಲ್ಲ ತುಂಬಿ ತುಳುಕುತ್ತಿದೆ ಕಲ್ಪವೃಕ್ಷವೇ ನಿನ್ನ ಮನೆಯಲ್ಲಿ ನಿಂತಿರತಕ್ಕಂಥದ್ದಾಗಿದೆ ಇದಕ್ಕೆ ಏನು ಕಾರಣ ಅಂತ ನೀನು ಒಂದು ಪ್ರಶ್ನೆಯನ್ನು ಕೇಳಿದಿ ಸತ್ಯಭಾಮಿ ಇದಕ್ಕೆ ಏನು ಕಾರಣ ಕಲ್ಪವೃಕ್ಷ ಮನೆ ಮುಂದೆ ನಿಲ್ಲುವುದು ಅಂದರೆ ಅದು ಎಷ್ಟು ಸೌಭಾಗ್ಯವಿರಬೇಕು ಯಾರೋ ಒಬ್ಬರಿಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಆಂಬ್ಯುಲೆನ್ಸ್ ಅವರ ಮನೆ ಮುಂದೆ ಬಂದು ನಿಂತಾಗ ಎಲ್ಲರೂ ಶೋಕಿಸುವವರೇ ಅಯ್ಯೋ ಪಾಪ ಎನ್ನುವವರೇ ಮನೆಯ ಮುಂದೆ ಕಲ್ಪವೃಕ್ಷ ನಿಂತಾಗ ಪಾರಿಜಾತದಂಥ ವೃಕ್ಷವೇ ಬಂದು ನಿಂತಾಗ ಎಲ್ಲರೂ ಹೊಗಳುವವರೇ ಅಚ್ಚರಿ ಪಡುವವರೇ ಇದಕ್ಕೆಲ್ಲ ಏನು ಕಾರಣ ಅಂದರೆ ನೀನು ಮನೆಯ ಮುಂದೆ ತುಳಸಿಯ ವೃಂದಾವನವನ್ನು ಇಟ್ಟು ಆ ತುಳಸಿಯನ್ನು ಬೆಳೆಸಿ ಆ ತುಳಸಿಯ ಮುಂದೆಯೂ ದೀಪವನ್ನು ಹಚ್ಚಿದ್ದರಿಂದ ಕಲ್ಪವೃಕ್ಷ ಬಂದು ಮನೆಯಲ್ಲಿ ನಿಂತಿದೆ ಕಲ್ಪವೃಕ್ಷದಂತೆ ಎಲ್ಲ ಸಾಮಗ್ರಿಗಳು ದವಸ ಧಾನ್ಯಗಳು ಕೂಡ ನಿನ್ನ ಮನೆಯಲ್ಲಿ ತುಂಬಿರ್ತಕ್ಕಂಥದ್ದಾಗಿದೆ ಇದಕ್ಕೆ ಕಾರಣವಾದ್ದು ತುಳಸಿ ಪೂಜೆ ಮತ್ತು ನನ್ನಂಥ ಸರ್ವೋತ್ತಮನಾದವು ನಿನಗೆ ಗಂಡನಾಗಿರ್ತಕ್ಕಂಥವನಾಗಿದ್ದೇನೆ ಆದ್ದರಿಂದ ನನಗೆ ತುಂಬ ಹೆಮ್ಮೆ ಇದೆ ಅದಕ್ಕೇನು ಕಾರಣ ಅಂತ ಕೇಳಿದಿ ಸತ್ಯಭಾಮಿ ಅದಕ್ಕೇನು ಕಾರಣ ಅಂದರೆ ನನಗೆ ತುಂಬ ಹದಿನೈದು ದಿನಗಳಲ್ಲಿ ತುಂಬ ಪ್ರೀತವಾದದ್ದು ಅಂದರೆ ತುಂಬ ಪ್ರಿಯವಾದದ್ದು ಅಂದರೆ ಹರಿದಿನ ಹರಿದಿನವಾದ ಏಕಾದಶಿಯನ್ನು ನೀನು ತುಂಬ ಶ್ರದ್ಧೆಯಿಂದ ಆಚರಿಸಿದೆ ಆದ್ದರಿಂದ ನಾನೇ ನಿನಗೆ ಪತಿಯಾಗಿ ಬಂದಿರತಕ್ಕಂಥವನಾಗಿದ್ದೇನೆ ಆದ್ದರಿಂದ ನಿನಗೆ ಇಂತಹ ಒಂದು ಅದ್ಭುತವಾದ ಮೈಕಾಂತಿ ಅಪಾರವಾದ ಸಂಪತ್ತು ಗಂಡನ ಪ್ರೀತಿ ಎಂದೂ ಕಲಹವಿಲ್ಲದ ನಿರಂತರವಾದ ದಾಂಪತ್ಯ ಜೀವನ ಇದು ಲಭಿಸಿರ್ತಕ್ಕಂಥದ್ದಾಗಿದೆ ಆದ್ದರಿಂದ ಸತ್ಯಭಾಮಿ ನೀನು ಇದನ್ನು ಎಲ್ಲರಿಗೂ ಪ್ರಚುರಪಡಿಸಬೇಕು ಏನೆಂದರೆ ದೇವರ ಮುಂದೆ ದೀಪ ಹಚ್ಚುವುದು ಮನೆಯ ಮುಂದೆ ತುಳಸಿ ಇಡುವುದು ಅದರ ಮುಂದೆ ದೀಪ ಹಚ್ಚಿಟ್ಟು ಪ್ರದಕ್ಷಿಣೆ ಬರುವುದು ನನ್ನ ಗುಣಗಾನಗಳನ್ನು ಮಾಡ್ತಾ ಗಾನಗಳ ಸಂಕೀರ್ತನೆ ಮಾಡುವುದು ಇದನ್ನು ನೀನು ಪ್ರಚುರಪಡಿಸಬೇಕು ಅಂತ ಹೇಳಿ ಅದನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಹೀಗೆ ಏನೇ ಮತ್ತೊಂದು ಪುರಾಣದಲ್ಲಿ ನಾರದರು ಕೂಡ ಇದನ್ನು ಈ ಧರ್ಮವನ್ನು ಪ್ರಚಾರ ಮಾಡ್ತಾ ಸತ್ಯಭಾಮೆಗೆ ಇದೆಲ್ಲವೂ ಕಾರಣವಾಗಿದೆ ಅನ್ನೋದನ್ನು ಜಗತ್ತಿಗೆ ತಿಳಿಸಿದರು ಅನ್ನುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ ಹೀಗೆ ದೀಪದಾನ ತುಂಬ ಪ್ರಶಸ್ತವಾದದ್ದಾಗಿದೆ ಯಾಕಂದರೆ ದೇವರಿಗೆ ದೀಪ ಹಚ್ಚುವಾಗ ನಾವು ಎರಡು ದೀಪಗಳನ್ನು ಹಚ್ತೇವೆ ಆ ಎರಡು ದೀಪಗಳು ಎರಡು ಕಣ್ಣಿನ ಸಂಕೇತ ಆದ್ದರಿಂದ ಎರಡು ಕಣ್ಣುಗಳು ಇರುವಂತೆ ನಮಗೆ ಐಹಿಕವಾಗಿರ್ತಕ್ಕಂಥ ಜಗತ್ತಿನ ಜ್ಞಾನ ಮತ್ತು ಪಾರತ್ರಿಕವಾಗಿರ್ತಕ್ಕಂಥ ಜಗತ್ತಿನ ಜ್ಞಾನ ಅದು ಕೂಡ ನಮಗೆ ಬರ್ತಕ್ಕಂಥದ್ದಾಗಬೇಕು ಅಂತ ಹೇಳ್ತಕ್ಕಂಥ ಅವರಾಗ್ತೇವೆ ವೇದವ್ಯಾಸರು ಹೇಳ್ತಾರೆ ವಾರಿದಹ ತೃಪ್ತಿಂ ಆಯಾತಿ ಸುಖಂ ಅಕ್ಷಯಂ ಅನ್ನದಹ ತಿಲಪ್ರದಃ ಇಷ್ಟಾಂ ದೀಪದ ಚಕ್ಷುರುತ್ತಮಂ ನೀರು ಕೊಟ್ಟವನಿಗೆ ಜೀವನದಲ್ಲಿ ಸದಾ ತೃಪ್ತಿ ಇರುತ್ತದೆ ಹಾಗೆ ಅನ್ನವನ್ನು ಕೊಟ್ಟವನು ಜೀವನ ಪರ್ಯಂತ ಸುಖವನ್ನು ಹೊಂತಾಯಿರ್ತಕ್ಕಂಥವನಾಗ್ತಾನೆ ಯಾರು ಎಳ್ಳಿನ ದಾನವನ್ನು ಮಾಡುತ್ತಾನೋ ಅವನ ಸಂತತಿಗೆ ಎಂದು ಛೇದವಾಗುವುದಿಲ್ಲ ಅವನು ಸಂತತಿಯನ್ನು ಪಡೆಯುತ್ತಿರುತ್ತಾನೆ ಹಾಗೆ ದೀಪದ ದಾನವನ್ನು ಕೊಟ್ಟವನು ಉತ್ತಮಂ ಚಕ್ಷುಹು ಅತ್ಯುತ್ತಮವಾಗಿರತಕ್ಕಂಥ ಚಕ್ಷುಸ್ಸನ್ನು ಅವನು ಪಡೆಯುತ್ತಾನೆ ಅಂದರೆ ಅವನ ಕಣ್ಣುಗಳು ಯಾವತ್ತೂ ಕೂಡ ಕ್ಷೇಮದಿಂದ ಇರುತ್ತದೆ ಚುರುಕಾಗಿ ಇರುತ್ತದೆ ಮತ್ತೆ ಅಷ್ಟೇ ಅಲ್ಲದೇನೆ ಸೂಕ್ಷ್ಮ ದೃಷ್ಟಿ ಉಳ್ಳದ್ದಾಗಿರುತ್ತದೆ ಅಂತ ಹೇಳಿ ಹೀಗೆ ಅದನ್ನು ಹೇಳ್ತಾ ಆಗಿದ್ದಾರೆ ಆದ್ದರಿಂದ ದೇವರ ಮುಂದೆ ದೀಪವನ್ನು ಹಚ್ಚಿದರೆ ಆ ದೀಪವಷ್ಟೇ ಅಲ್ಲ ಆ ವಂಶ ದೀಪವೂ ಕೂಡ ಬೆಳಗುತ್ತಾ ಇರುತ್ತದೆ ಅಂತ ಹೇಳಿ ಅದನ್ನು ಅಲ್ಲಿ ತಿಳಿಸ್ತಾ ಆಗಿದ್ದಾರೆ ಏನಾದರೂ ಒಂದು ದೀಪವನ್ನು ಹಚ್ಚಿಬಿಟ್ರೆ ಅದರಲ್ಲಿ ಹೆಣೆದಿರುವ ಹತ್ತಿಯಿಂದ ಆಗಿರುವ ಬತ್ತಿ ಅದರಲ್ಲಿ ಇರುವ ಎಣ್ಣೆ ಮತ್ತು ಅದಕ್ಕೆ ನಾವು ಹಚ್ಚಿಸುವ ಜ್ವಾಲೆ ಇದರಿಂದ ದೀಪ ಬೆಳಗುತ್ತದೆ ದೀಪ ಉರಿತಾ ಇದೆ ಅಂದರೆ ನಾವು ಹೆಣೆದಿರತಕ್ಕಂಥ ಬತ್ತಿ ಏನಿದೆ ಅದು ಸುಡ್ತಾ 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 ಕ್ಷಯವಾಗುತ್ತದೆ ಅಂದರೆ ಹತ್ತಾರು ಜನ್ಮಗಳಲ್ಲಿ ಹೊಂದಿಕೊಂಡು ಬಂದಿರತಕ್ಕಂಥ ಒಂದಕ್ಕೊಂದು ಸಂಪರ್ಕ ಪಡೆದ ಕರ್ಮಗಳೇನಿದೆ ಆ ಕರ್ಮಗಳೆಲ್ಲ ಕ್ಷಯ ಆಗುತ್ತದೆ ಅದರಿಂದ ಬತ್ತಿ ಅದು ಕರ್ಮದ ಸಂಕೇತ ಹಾಗೆ ತೈಲ ಅನ್ನುವುದು ಭಕ್ತಿಯ ಸಂಕೇತ ನಾವು ಕರ್ಮಗಳನ್ನು ಮಾಡಬೇಕಾದರೆ ಅದು ಹೆಚ್ಚು ಭಗವಂತನಿಗೆ ಪ್ರೀತಿ ಆಗುವ ಹಾಗೆ ಆಗಬೇಕಾದರೆ ಅನುಸಂಧಾನ ನಿರಂತರವಾಗಿರಬೇಕಾದರೆ ಆ ಬತ್ತಿ ಎಣ್ಣೆಯನ್ನು ಎಳೆದುಕೊಳ್ಳಲಿಕ್ಕೆ ಅನುಕೂಲವಾಗಬೇಕು ಭಗವಂತನ ಪ್ರೀತಿಯನ್ನು ಆಕರ್ಷಿಸುವಷ್ಟು ನಮ್ಮ ಕರ್ಮಗಳು ಇರಬೇಕು ಹೀಗೆ ಎಣ್ಣೆಯು ಭಕ್ತಿಯ ಸಂಕೇತ ಬತ್ತಿಯು ಕರ್ಮದ ಸಂಕೇತ ಉರಿಯುತ್ತಿರುವ ಜ್ವಾಲೆ ಏನಿದೆ ಅದು ಜ್ಞಾನದ ಸಂಕೇತ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತಿ ಅರ್ಜುನ ಅಂತ ಹೇಳಿದಂತೆ ದೀಪದ ಜ್ವಾಲೆ ಜ್ಞಾನ ಅಗ್ನಿ ಅದು ಬತ್ತಿಯನ್ನು ಸವಿಸುವಂತೆ ನಮ್ಮ ಕರ್ಮಗಳನ್ನೆಲ್ಲ ಸವಿಸುತ್ತದೆ ಅದಕ್ಕಾಗಿ ಭಗವಂತನ ಎದುರು ಆ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಕ್ಕಂಥವ್ರು ಆ ದೀಪವನ್ನು ಹಚ್ಚುವಾಗ ಶಾಸ್ತ್ರಕಾರರು ತುಳಸಿ ಕಾಷ್ಟವನ್ನು ತೆಗೆದುಕೊಂಡು ಅದರಿಂದ ಆ ದೀಪವನ್ನು ಹಚ್ಚುವುದು ಅತಿ ಪ್ರಶಸ್ತತಮವಾಗಿರ್ತಕ್ಕಂಥದ್ದು ಅನ್ನುವ ಒಂದು ಸೂಚನೆಯನ್ನು ಕೊಡ್ತಕ್ಕಂಥವ್ರು ಮತ್ತೆ ನಾವು ದೀಪವನ್ನು ಹಚ್ಚುವಾಗ ಆ ದೀಪದ ಜ್ವಾಲೆಯಿಂದ ಹೊಗೆ ಬರಬಾರದು ಅದು ಹೊಗೆ ಬಂದರೆ ಆ ಪುಣ್ಯ ಅಸುರರ ಪಾಲಾಗುತ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕಾರ್ತೀಕ ಮಾಸ ಮಹಾತ್ಮೆ ಮೊದಲಾದವುಗಳಲ್ಲಿ ಶಾಸ್ತ್ರಕಾರರು ವಿಶೇಷವಾಗಿ ನೀಡ್ತಾ ಇರತಕ್ಕಂಥವರಾಗಿದ್ದಾರೆ ಹೀಗೆ ಕಾರ್ತೀಕ ಸ್ನಾನದ ನಂತರ ಕಾರ್ತೀಕ ದೀಪವನ್ನು ಬೆಳಗುವಿಕೆ ಅದು ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದಾಗಿದೆ ಮತ್ತೊಂದು ದೀಪದ ವೈಶಿಷ್ಟ್ಯ ಎಂದರೆ ನಾವು ದೇವರ ಪೂಜೆಯಲ್ಲಿ ಆಗುವ ಎಲ್ಲ ಲೋಪಗಳು ಕೂಡ ಎರಡು ವಿಧಾನಗಳಿಂದ ಅದು ಪರಿಪೂರ್ಣತೆಯನ್ನು ಹೊಂದುತ್ತದೆ ಒಂದು ಭಗವಂತನಿಗೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡುವುದರಿಂದ ದಿ ಪೂಜೆಯಲ್ಲಿದ್ದ ಎಲ್ಲ ಲೋಪದೋಷಗಳನ್ನು ಭಗವಂತ ಪರಿಹರಿಸುತ್ತಾನೆ ಅಂತ ಹೇಳಿದರೆ ಹಾಗೆ ಮತ್ತೊಂದು ದೀಪ ಬೆಳಗುವುದರಿಂದ ಭಗವಂತನು ಸುಪ್ರಸನ್ನನಾಗುವುದರಿಂದ ನಮಗೆ ಇನ್ನು ಮುಂದೆ ಮಾಡಬೇಕಾದ ಕರ್ಮಗಳ ಬಗ್ಗೆ ಎಚ್ಚರವೂ ಬರುವುದರಿಂದ ಪೂಜೆಯಲ್ಲಿ ಆಗಿದ್ದ ಲೋಪದೋಷಗಳ ಪರಿಹಾರವಾಗುತ್ತದೆ ಅಂತ ಇದೆ ಆದ್ದರಿಂದ ನಾವು ದೀಪವನ್ನು ಬೆಳಗಬೇಕು ಮತ್ತು ಅಷ್ಟೇ ಅಲ್ಲದೇ ಮೂವತ್ತ ಎರಡು ಅಪರಾಧಗಳನ್ನು ಎಲ್ಲ ಶಾಸ್ತ್ರಕಾರರು ಪಟ್ಟಿ ಮಾಡುವಾಗ ಆ ದೀಪವನ್ನು ಹಚ್ಚದೆ ಏನಾದರೂ ಭಗವಂತನ ಪೂಜೆಯನ್ನು ಮಾಡಿದರೆ ಅದೂ ಕೂಡ ಅಪರಾಧ ಎಂದೇ ಶಾಸ್ತ್ರಕಾರರು ಪರಿಗಣಿಸ್ತಾ ಇದ್ದಾರೆ ಆದ್ದರಿಂದ ದೀಪ ಹಚ್ಚುವುದು ಅವಶ್ಯವೂ ಹೌದು ಪುಣ್ಯ ಸಂದಾಯಕವೂ ಹೌದು ಮತ್ತು ಲೋಪದೋಷಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಪ್ರಾಯಶ್ಚಿತ್ತ ರೂಪವಾಗಿರ್ತಕ್ಕಂಥ ಕರ್ಮವೂ ಹೌದು ಅದರಲ್ಲೂ ತುಪ್ಪದ ದೀಪವನ್ನು ಹಚ್ಚುವಾಗ ಭಗವಂತನ ಬಲಗಡೆಗೆ ಹಚ್ಚಬೇಕು ಅಂದರೆ ನಮ್ಮ ಎಡಗಡೆ ಆಗುತ್ತದೆ ಅದು ಭಗವಂತನಿಗೆ ಬಲಗಡೆಯಾಗಿ ಹಚ್ಚಬೇಕು ಅಂತ ಹೇಳ್ತಾರೆ ನಿಮಿಷಂ ನಿಮಿಷಾರ್ಧಂವಾ ಘೃತ ದೀಪಂ ನಿವೇದಯೇತ್ ಕಲ್ಪಕೋಟಿ ಸಹಸ್ರಾಣಿ ವಿಷ್ಣು ಲೋಕೆ ಮಹೀಯತೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ ಆ ದೀಪವನ್ನು ನೆಲದ ಮೇಲೆ ಇಡದೆ ಪೂರ್ವಾಭಿಮುಖವಾಗಿ ಆ ದೀಪವನ್ನು ಇಡಬೇಕು ಅದು ಎರಡೂ ಬತ್ತಿಗಳಿಂದ ಕೂಡಿರ್ತಕ್ಕಂಥದ್ದಾಗುವುದು ಅತಿ ಪ್ರಶಸ್ತ ಅನ್ನುವ ಮಾತನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಮತ್ತು ದೀಪವನ್ನು ದಾನ ಮಾಡುವಾಗಲಂತೂ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅಕ್ಕಿಯ ಮೇಲೆ ಎರಡು ದೀಪಗಳನ್ನು ಇಟ್ಟು ಆ ದೀಪವನ್ನು ಪ್ರಜ್ವಾಲನೆ ಮಾಡಬೇಕು ಯಾಕೆಂದರೆ ಮನುಷ್ಯನಿಗೆ ಅಕ್ಕಿಯ ಮೇಲೆ ದೀಪವನ್ನು ಇಡುವುದರ ಸಂಕೇತ ಅಂತಂದರೆ ಜ್ಞಾನವೂ ಜೀವನದಲ್ಲಿರಬೇಕು ಅವನಿಗೆ ಅನ್ನವೂ ಜೀವನದಲ್ಲಿರಬೇಕು ಒಳ್ಳೆಯ ಜ್ಞಾನ ಇದ್ದು ಅನ್ನವೇ ಇಲ್ಲದಂಥವನಾದರೆ ಅವನು ಹೊಟ್ಟೆಪಾಡಿಗಾಗಿ ಅಲೆದಾಡುವವನಾದರೆ ಅವನ ಜೀವನ ವ್ಯರ್ಥ ಹೊಟ್ಟೆಯೆಲ್ಲ ತುಂಬಿದ್ದು ಜ್ಞಾನವೇ ಇಲ್ಲ ಅಂತಾದರೆ ಅವನು ಬದುಕಿರುವುದು ಭೂಮಿಗೆ ಭಾರ ಇದಾಗಬಾರದು ಅಂದರೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ದೀಪವನ್ನು ಹಚ್ಚಿ ಏನು ಮಾಡಬೇಕು ಅಂದರೆ ಅದನ್ನು ದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಬೇಕು ಅಂತ ಹೇಳ್ತಕ್ಕಂಥವರಾಗ್ತಾರೆ ಆ ತಟ್ಟೆಯು ಶರೀರ ಹಾಗೆ ಅಕ್ಕಿಯು ಅನ್ನ ಇದ್ದ ಹಾಗೆ ದೀಪವು ಹಾಗೆ ಅಂತ ಹೇಳ್ತಾ ಅದನ್ನು ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ದೀಪಸ್ತಮೋ ನಾಶಯತಿ ದೀಪ ಕಾಂತಿಂ ಪ್ರಯಚ್ಚತಿ तस्मात दीप प्रदानीना मावम्मशा प्रवर्धताम ದೀಪೋ ಜ್ಞಾನಪ್ರದೋ ನಿತ್ಯಂ ದೇವತಾ ಪ್ರಿಯ ಸದಾ ದಾನೇನಾಸ್ಯ ಸೌಖ್ಯಂ ಶಾಂತಿರ್ಮೇ ವಾಂಛಿತಂ ಫಲಂ ಈ ದೀಪವನ್ನು ಜ್ಞಾನ ಮಾ ದಾನ ಮಾಡುವುದರಿಂದ ನನಗೆ ಒಳ್ಳೆಯ ಜ್ಞಾನವೂ ಬರಲಿ ನನಗೆ ಸುಖವೂ ಆಗಲಿ ಮತ್ತು ನನಗೆ ಅಭೀಷ್ಟವಾದ ಫಲಗಳೆಲ್ಲವೂ ಕೂಡ ಸಿಗಲಿ ಅಂಥೇಳಿ ನಾವು ದೀಪವನ್ನು ದಾನವನ್ನು ಮಾಡ್ತಾ ಅನೇನ ದೀಪದಾನಾಖ್ಯ ಕರ್ಮಣ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಕಾರ್ತೀಕ ರಾಧಾ ದಾಮೋದರ ಪ್ರಿಯತಾಮ್ ಪ್ರೀತಸ್ಸನ್ ಜ್ಞಾನಭಕ್ತಿ ಭವತು ಶ್ರೀ ಕೃಷ್ಣಾರ್ಪಣವಸ್ತು ಅಂಥೇಳಿ ಆ ದೀಪವನ್ನು ಇದು ಮಾಡಬೇಕು ಈ ಸಂದರ್ಭದಲ್ಲಿ ನಕ್ಷತ್ರ ದೀಪಗಳು ಅಂತ ಹೇಳಿ ಇಪ್ಪತ್ತೇಳು ದೀಪಗಳನ್ನು ಭಗವಂತನ ಮುಂದೆ ಬೆಳಗತಕ್ಕಂಥ ವಿಧಿವಿಧಾನಗಳು ಇದೆ ಸಾಧ್ಯವಾದಷ್ಟು ದೀಪಗಳನ್ನು ಬೆಳಗುತ್ತಾ ನಮಗೆಲ್ಲ ಕಡೆಯಿಂದಲೂ ಜ್ಞಾನವು ಬರಲಿ ಎಲ್ಲ ಕಡೆಯಿಂದಲೂ ಶಾಂತಿ ನೆಮ್ಮದಿಗಳು ನಮಗೆ ಸಿಗಲಿ ಅಂತ ಭಗವಂತನ ಬಳಿಯಲ್ಲಿ ಅತಿ ಹೆಚ್ಚು ದೀಪಗಳನ್ನು ಬೆಳಗುವುದನ್ನು ನಾವು ಕಾಣುತ್ತೇವೆ ಕಾರ್ತೀಕ ಮಾಸದಲ್ಲಿ ಆಕಾಶ ದೀಪವನ್ನು ಕೂಡ ಹಚ್ಚುತ್ತಾ ಏನೆಂದರೆ ಎತ್ತ ನೋಡಿದರೂ ಭಗವಂತನ ಸ್ಮರಣೆ ಬರುವಂತೆ ಕಾರ್ತೀಕ ಮಾಸದ ಸ್ಮರಣೆ ಬರುವಂತೆ ಮಾಡಬೇಕು ಅಂತ ಹೇಳುತ್ತಾರೆ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಬರುಬರುತ್ತಾ ಆಶಯ ಮಾಸ ದಾಟಿ ಕಾರ್ತೀಕ ಮಾಸ ಬರುವಾಗ ಆಕಾಶದಲ್ಲಿ ಕತ್ತಲೆ ಕಗ್ಗತ್ತಲೆಗಳು ಆವರಿಸಿದಾಗ ಪಕ್ಷಿಗಳು ಸಂಚಾರವಾಗುತ್ತಾ ಯಾವುದೋ ಕಂಬಕ್ಕೆ ಡಿಕ್ಕಿ ಹೊಡೆಯುವುದಾಗಲಿ ಯಾವುದೋ ಒಂದು ಗೋಡೆಗೆ ಡಿಕ್ಕಿ ಹೊಡೆದು ಪ್ರಾಣವನ್ನು ಕಳೆದುಕೊಳ್ಳುವುದಾಗಲಿ ಆಗಬಾರದು ಅಂತಾದರೆ ಎಷ್ಟೆಷ್ಟು ದೀಪಗಳು ಆಕಾಶದಲ್ಲಿ ಬೆಳಗಿದರೂ ಅಷ್ಟಷ್ಟು ಭಗವಂತನ ಸ್ಮರಣೆ ಮತ್ತು ಪ್ರಾಣಿ ಸಂಕುಲಕ್ಕೆ ಮಂಗಳವೂ ಕೂಡ ಆಗುವುದರಿಂದ ದಾಮೋದರಾಯ ನಭಸಿ ತುಲಾಯಾಂ ದೋಲೆಯ ಸಹ ಪ್ರದೀಪಂ ತೇ ಪ್ರಯಚ್ಚಾಮಿ ನಮೋ ಅನಂತಾಯ ವೇದಸೆ ಅಂತ ಹೇಳ್ತಾ ನಾನು ತೂಗು ದೀಪವನ್ನು ಇಡೀ ಮಾಸಪರ್ಯಂತರವಾಗಿ ಆಕಾಶದಲ್ಲಿ ಅಂದರೆ ಮನೆಯ ಮಹಡಿಯ ಮೇಲೆ ಅಥವಾ ಪ್ರವೇಶದ ದ್ವಾರದಲ್ಲಿ ನಾನು ಬೆಳಗುತ್ತೇನೆ ಇದರಿಂದ ಭಗವಂತ ಪ್ರೀತನಾಗಲಿ ಅನ್ನುವ ಸಂಕಲ್ಪವನ್ನು ಮಾಡ್ತಾ ಆ ರೀತಿಯಾಗಿ ನಾವು ಅದನ್ನು ಗಂಧಪುಷ್ಪಾದಿಗಳಿಂದ ಅರ್ಚಿಸಿ ಆ ದೀಪವನ್ನು ಇಡಬೇಕು ಅನ್ನೋ ಸಂಗತಿಯನ್ನು ಕೂಡ ಅಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಹೀಗೆ ಹೇಳ್ತಾ ವಿಶೇಷವಾಗಿ ಮತ್ತು ಕಾರ್ತೀಕ ಮಾಸದಲ್ಲಿ ನಾವು ನರಕ ಚತುರ್ದಶಿ ಬಲಿಪಾಡ್ಯಮಿ ಮೊದಲಾದವುಗಳನ್ನು ಆಚರಿಸುತ್ತಾ ಏನೆಂದರೆ ಚತುರ್ದಶಿಯಂದು ತಪ್ಪದೇ ನಾವು ಎಣ್ಣೆಯ ಸ್ನಾನವನ್ನು ಮಾಡಬೇಕು ಯಾರು ಅಭ್ಯಂಜನ ಸ್ನಾನವನ್ನು ಮಾಡುವುದಿಲ್ಲವೋ ಅವರು ನರಕವನ್ನೇ ಹೊಂದುತ್ತಾರೆ ಅಂತ ವೇದವ್ಯಾಸರು ಹೇಳ್ತಾರೆ ಎರಡು ರೀತಿಯ ನರಕ ಒಂದು ಆರೋಗ್ಯವೇ ಸರಿ ಇಲ್ಲದೇ ಇದ್ದರೆ ಅವರಿರೋ ಮನೆಯೇ ನರಕ ಆಗುತ್ತದೆ ಮತ್ತೊಂದು ಸತ್ತ ಮೇಲೆ ಭಗವಂತನ ಆಜ್ಞೆಯನ್ನು ಪರಿಪಾಲಿಸಲಿಲ್ಲ ಅಂತ ಹೇಳಿ ಕೊಟ್ಟ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲಿಲ್ಲ ಅಂಥೇಳಿ ನಿಜವಾದ ನರಕದ ಪ್ರಾಪ್ತಿಯೂ ಕೂಡ ಆಗುತ್ತದೆ ಹಾಗಾಗಬಾರದಂದರೆ ಆ ನರಕ ಚತುರ್ದಶಿ ಎಂದು ಭಗವಂತನ ಆದೇಶದಂತೆ ಎಲ್ಲರೂ ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಹಾಗೇ ಬಲಿಪಾಡ್ಯಮಿ ಎಂದು ಬಲಿಗೆ ದೀಪವನ್ನು ಕೂಡ ಬೆಳಗಬೇಕು ಅಷ್ಟೇ ಅಲ್ಲದೇ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಬಲಿಪಾಡ್ಯ ದಿನದಂದು ಕೂಡ ಗೋವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಸಂತು ಮೇ ಗಾವೋ ಗಾವೋ ಮೇ ಸಂತು ಪುಷ್ಟ ಗಾವೋ ಮೇ ಹೃದಯೇ ಸಂತು ಗವಾಂ ಮಧ್ಯೆ ವಸಾಮ್ಯಹಂ ವೈಷ್ಣವಿ ಮಾತ ನಿತ್ಯಂ ವಿಷ್ಣು ಪದಾಶ್ರಿತ ಗೋಗ್ರಾ ಪ್ರತಿ ದ್ರತಿಗೃಹ್ಯತ ಗ್ರಾಸ ಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು ಅಂತ ಹೇಳ್ತಾ ಗವಾಂತರಿಯಾಮಿ ಶ್ರೀ ಗೋಪಾಲಕೃಷ್ಣ ಪ್ರಿಯತ ಅಂಥೇಳಿ ಗೋಗ್ರಾಸವನ್ನು ಕೇವಲ ಬಲಿಪಾಡ್ಯ ದಿನದಂದಲ್ಲ ಕಾರ್ತೀಕ ಮಾಸದ ಪ್ರತಿ ದಿನದಂದು ಕೂಡ ಆ ವಿಶೇಷವಾಗಿ ಆ ಗೋಗ್ರಾಸವನ್ನು ನೀಡುತ್ತಾ ಗವಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರನಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಮತ್ತೊಂದು ವಿಶೇಷವಾಗಿ ತುಳಸಿಯ ಪೂಜೆಯನ್ನು ಕಾರ್ತೀಕ ಮಾಸದಲ್ಲಿ ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಕ್ಷೀರ ಸಮುದ್ರ ಮಥನವಾದ ನಂತರ ಕೊನೆಗೆ ಬಂದದ್ದು ಸಾವನ್ನೇ ತಪ್ಪಿಸುವ ಅಮೃತ ಅಮೃತವನ್ನು ಕುಡಿದರೆ ಸಾವೇ ಬರುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಸಾವನ್ನು ತಪ್ಪಿಸುವ ದಿವ್ಯವಾಗಿರ್ತಕ್ಕಂಥ ಔಷಧಿಯಾಗಿ ಬಂದು ನಿಂತದ್ದು ಅಮೃತ ಅಮೃತ ಕಲಶವನ್ನು ವಿಷ್ಣು ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದಾನೆ ನಿಂತಾಗ ಅಮೃತದ ಆ ಗುಣಗಳನ್ನೆಲ್ಲ ಆಲೋಚನೆ ಮಾಡ್ತಾ ಇರುವಾಗ ಇದರಿಂದ ದೇವತೆಗಳಿಗೆಲ್ಲ ಕಲ್ಯಾಣ ಆಗತ್ತೆ ಅದರಿಂದ ಸಮಸ್ತ ಜಗತ್ತಿಗೂ ಕಲ್ಯಾಣ ಆಗತ್ತೆ ಅಂತ ಆಲೋಚನೆ ಮಾಡುವಾಗಲೇನೆ ಅದರ ಗುಣಗಳನ್ನು ಕಂಡು ಭಗವಂತನ ಕಣ್ಣಿನಲ್ಲಿ ಆನಂದದ ಧಾರೆ ಹರಿಯಿತು ಆನಂದ ಧಾರೆ ಹರಿದಾಗ ಅದರ ಒಂದು ತೊಟ್ಟು ಏನಾಯಿತು ಅಮೃತ ಕಲಶದಲ್ಲಿ ಬಿದ್ದಿತು ಆದ್ದರಿಂದ ಮೊದಲೇ ಧನ್ವಂತರೇ ನಾಮಕ ಭಗವಂತ ಅವನ ಕೈಯಲ್ಲಿ ಇರುವ ಅಮೃತ ಕಲಶ ಅದನ್ನು ನೋಡಿ ಆನಂದಪಟ್ಟ ಭಗವಂತನ ಕಣ್ಣಿಂದ ಹರಿದು ಬಂದ ಆನಂದದ ಧಾರೆ ಹೀಗೆ ಅಮೃತ ಆನಂದದ ಧಾರೆ ಭಗವಂತನ ಸ್ಪರ್ಶ ಮತ್ತು ಭಗವಂತನ ದಿವ್ಯ ದೃಷ್ಟಿ ಇವೆಲ್ಲ ಸಮ್ಮಿಳಿತವಾಗಿ ಹುಟ್ಟಿರುವ ಒಂದು ವೃಕ್ಷವೇ ತುಳಸಿ ವೃಕ್ಷ ಅನ್ನಿಸ್ತಾ ಇರತಕ್ಕಂಥದ್ದಾಗಿದೆ ಹೀಗಾಗಿ ಆ ತುಳಸಿ ಏನಿದೆ ಹತ್ತು ಲಕ್ಷ ಹೂವುಗಳಿಗೆ ಒಂದು ತುಳಸಿ ಸಮಾನ ಅಂತ ಹೇಳ್ತಾರೆ ಹೂವನ್ನು ತೊಳೆದು ಪೂಜೆ ಮಾಡಬೇಕು ತುಳಸಿಯನ್ನು ತೊಳೆಯದೆಯೇ ಪೂಜಿಸಬೇಕು ಅಷ್ಟು ಏನಂದರೆ ಕೋಟಿ ಬಂಗಾರದ ಆಭರಣಗಳಿಗಿಂತ ಪ್ರಶಸ್ತವಾದದ್ದು ಅಂದರೆ ತುಳಸಿ ಅಂತ ಹೇಳ್ತಾ ಈ ತುಳಸಿಯನ್ನು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಪೂಜಿಸಬೇಕಾದಿದೆ ದುಷ್ಟ ಸ್ಪೃಷ್ಟ ಸ್ಮೃತ ಧ್ಯಾತ ಸ್ತುತ ರೋಪಿತಾ ಸೇಚಿತ ನಿತ್ಯಂ ಪೂಜಿತ ತುಳಸಿ ಶುಭ ಅಂತ ಹೇಳ್ತಾ ಅಮೃತ ಕಲಶದಿಂದ ಬಂದಿರುವ ತುಳಸಿ ಅವಳನ್ನು ನೋಡಿದರೂ ಸಾಕು ಮುಟ್ಟಿದರೂ ಸಾಕು ಸ್ಮರಣೆ ಮಾಡಿದರೂ ಸಾಕು ತುಳಸಿ ಎಂದು ಬಾಯಿಂದ ಹೇಳಿದರೂ ಸಾಕು ಆ ಗಿಡವನ್ನು ನೆಟ್ಟರೂ ಸರಿ ನೆಟ್ಟಿರುವ ಗಿಡಕ್ಕೆ ನೀರೆರೆದರೂ ಸರಿ ನಿತ್ಯವೂ ಪೂಜಿಸಿದಾಗ ತುಳಸಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಅವಳು ಪ್ರಸನ್ನಲಾಗ್ತಾ ಇರ್ತಕ್ಕಂಥವಳಾಗ್ತಾಳೆ ಆದ್ದರಿಂದ ತುಳಸಿಯ ವೃಂದಾವನದ ಮುಂಭಾಗ ತೊಳೆದು ಅರಿಶಿನ ಕುಂಕುಮ ಬಿಟ್ಟು ಪ್ರದಕ್ಷಿಣೆ ಬಂದು ಮಂತ್ರಾಕ್ಷತೆ ಹಾಕಿ ಆ ತುಳಸಿಗೆ ನಮಸ್ಕಾರವನ್ನು ಮಾಡಬೇಕು ದೀಪವನ್ನು ಅದರ ಮುಂದೆ ಬೆಳಗಬೇಕು ಪ್ರಸೀದ ತುಳಸೀ ದೇವಿ ಪ್ರಸಿದ್ಧ ಹರಿವಲ್ಲಭೆ ಕ್ಷೀರೋದ ಮತನೋದ್ಭೂತೆ ತುಳಸಿತ್ವಾಂ ನಮಾಮ್ ನಮಸ್ತೆ ಶ್ರೀ ಶಕುಶುಭೆ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದನುತೆ ನಾರಾಯಣ ಮನಪ್ರಿಯೆ ಎಂದು ಹೇಳುತ್ತಾ ನಾವು ಮನೆಯವರೆಲ್ಲ ಸೇರಿ ವೈಷ್ಣವರೆಲ್ಲ ಸೇರಿ ಸಂಕೀರ್ತನೆಯನ್ನು ಮಾಡುತ್ತಾ ಭಗವಂತನ ಗುಣಗಾನವನ್ನು ಮಾಡುತ್ತಾ ತುಳಸಿಗೆ ಪ್ರದಕ್ಷಿಣೆ ಬರುತ್ತಾ ಆಮೇಲೆ ಅಂತಿಮವಾಗಿ ಕಾರ್ತೀಕ ರಾಧಾ ದಾಮೋದರನಿಗೆ ನಾವು ಮಂಗಳಾರತಿಯನ್ನು ಮಾಡುತ್ತಾ ಪ್ರತಿದಿನದ ಸಾಯಂಕಾಲವನ್ನು ಕಳೆಯಬೇಕು ಹೀಗೆಲ್ಲ ಕಳೆಯುತ್ತಾ ಕಾರ್ತೀಕ ಮಾಸವನ್ನು ನಾವು ದಾಟುತ್ತಾ ಮುಂದೆ ಹೋಗುತ್ತಾ ಇರುವಾಗ ಅದರ ಮಧ್ಯದಲ್ಲಿ ಬಂದು ಶೋಭಿಸುವ ವಿಶೇಷವಾದ ಉತ್ಸವವೇ ಉತ್ಥಾನ ದ್ವಾದಶಿ ಯಾವ ದ್ವಾದಶಿ ಎಂದು ಭಗವಂತನೇ ಬಂದು ಎದ್ದು ನಿಲ್ಲುತ್ತಾನೋ ನಾಲ್ಕು ತಿಂಗಳು ನಾವು ಹಿಡಿದ ವ್ರತ ಯಾವಾಗ ಅದು ಸಮಾಪನೆಗೊಳ್ಳುವ ಸುವರ್ಣ ಮಹೋತ್ಸವ ಒದಗುತ್ತದೋ ಅದನ್ನು ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ ಯೋಗ ನಿದ್ರೆಯಿಂದ ಎದ್ದ ಭಗವಂತ ಮತ್ತಷ್ಟು ನಮ್ಮನ್ನು ಅನುಗ್ರಹಿಸಲಿಕ್ಕಾಗಿ ಕಣ್ಣು ತೆರೆದು ನಮ್ಮನ್ನು ನೋಡುವ ಈ ಸಂದರ್ಭವೇ ಉತ್ಥಾನ ದ್ವಾದಶಿ ಎನಿಸ್ತಾ ಇರತಕ್ಕಂಥದ್ದಾಗಿದೆ ಆದ್ದರಿಂದ ಇಂತಹ ಒಂದು ಉತ್ಥಾನ ದ್ವಾದಶಿಯ ಪರಮ ಸಂದರ್ಭದಲ್ಲಿ ಆ ಭಗವಂತನನ್ನ ಇಯಂಚ ್ವಾದಶೀದೇ ಪ್ರಬೋಧಾಥ ವಿರ್ಮಿತ ತ್ವೇವ ಲೋಕನಾಥ ಶೇಷಶಾ ಉತ್ಷ್ಠ ಉತ್ಷ್ಟ ಗೋವಿಂದ ತಜ ನಿದ್ರಾಂ ಜಗತ್ಪತ್ತೇ ತ್ವಯಿ ಸುಪ್ತೆ ಜಗತ್ಸುಪ್ತ ಉತ್ತಿತೆ ಚ ಉತ್ತಿತಂ ಭೇತ್ ಭಗವಂತನೆ ನೀನು ಎದ್ದಾಗ ಜಗತ್ತೇ ಹೇಳುತ್ತದೆ ನೀನು ಮಲಗಿದಾಗ ಏನಂದರೆ ಜಗತ್ತು ತಾನಾಗೆ ನಿಷ್ಕ್ರಿಯಗೊಳ್ಳುತ್ತದೆ ಪ್ರಳಯ ಕಾಲದಲ್ಲಿ ಇಂತಹ ನೀನು ಹೇಳ್ತಾ ಇರ್ತಕ್ಕಂಥವನಾಗಿದ್ದೀಯಾ ಅಂದಮೇಲೆ ಇದಕ್ಕಿಂತ ಬೇರೆ ಸಂದರ್ಭ ಯಾವುದಿದೆ ಅಂತ ಹೇಳ್ತಾ ಆ ತುಳಸಿಯನ್ನು ಧ್ಯಾನ ಮಾಡಿ ಧ್ಯಾಯಾಮಿ ತುಳಸೀಂ ದೇವೀಂ ಶ್ಯಾಮಾಂ ಕಮಲಲೋಚನಾಂ ಪ್ರಸನ್ನಾಂ ಪದ್ಮಕಲ್ಹಾರ ವರಾಭಯ ಚತುರ್ಭುಜಾಂ ಅಂತ ತುಳಸಿಯನ್ನು ಧ್ಯಾನ ಮಾಡುತ್ತಾ ಅವಳಿಗೆ ಆ ವಾಹನೆ ಆಸನ ಅರ್ಘ್ಯ ಆಚಮನ ಮಧುಪರ್ಕ ಮೊದಲಾದವುಗಳನ್ನೆಲ್ಲ ನೀಡುತ್ತಾ ವಸ್ತ್ರ ಆಭರಣ ಗಂಧ ಮೊದಲಾದವುಗಳನ್ನು ಸಮರ್ಪಣೆ ಮಾಡುತ್ತಾ ಕೇತಕಿ ಜಾಜಿ ಪುನ್ನಾಗೈಹಿ ಚಂಪಕೈರ್ಬಕುಲೇ ಶುಭೈಹಿ ಪೂಜೆಯಾಮಿಚ ದೇವೇಶ ವರದೇ ಭಕ್ತ ಅಂತ ಹೇಳ್ತಾ ತುಳಸಿಗೆ ಪುಷ್ಪಗಳನ್ನೆಲ್ಲ ಸಮರ್ಪಣೆ ಮಾಡಬೇಕು ಆಮೇಲೆ ತುಳಸಿ ಮತ್ತೆ ಕೃಷ್ಣ ಪರಮಾತ್ಮನ ವಿಗ್ರಹ ಇದರ ನಡುವೆ ಅಂತರ್ಪಟವನ್ನು ಹಿಡಿದು ದೇವೀಂ ಕನಕ ಸಂಪನ್ನಂ ಕನಕಾಭರಣೆ ಇರಿಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ಮಯಾ ಸಂಪ್ರಾರ್ಥಿಂ ಯಥಾಶಕ್ತಿ ಅಲಂಕೃತ ಇಮಾಂ ತುಳಸೀಂ ದಾಮೋದರಾಯ ಶ್ರೀಧರಾಯ ವರಾಯ ತುಭ್ಯಮಹಂ ಸಂಪ್ರದದೆ ಅಂತ ಹೇಳ್ತಾ ಆ ತುಳಸಿಯನ್ನು ಭಗವಂತನಿಗೆ ಕೊಟ್ಟು ವಿವಾಹನ ಮಾಡ್ತಾ ಇದ್ದೇವೆ ಅಂತ ತಿಳಿದು ಅಕ್ಷತೆಯಿಂದ ಕೂಡಿದ ಜಲವನ್ನು ಕೈ ಬಿಡಬೇಕು ಮತ್ತು ಆ ಭಗವಂತನೆದುರು ಕೈ ಮುಗಿದು ಪ್ರಾಂಜಲ ಮನಸ್ಸಿನಿಂದ ದೇವಿ ಮೇ ಮೇಘ್ರತೋಭೂಯಾಹ ತುಳಸೀ ದೇವಿ ಪಾರ್ಶ್ವತಃ ದೇವಿ ಪೃಷ್ಠತೋ ಭೂಯಾಹ ಸದ್ದಾನಾತ್ ಮೋಕ್ಷಂ ಆಪ್ನುಯಾತ್ ಅಂತ ಹೇಳ್ತಾ ಆ ತುಳಸಿಯನ್ನು ನಾವು ಭಗವಂತನಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸ್ತಾ ಇದ್ದೇವೆ ಅಂತ ಹೇಳಿ ಮಾಡಿ ಆ ಭಗವಂತನಿಗೆ ಆಮೇಲೆ ದಾಮು ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಯಾನಿ ಜನ್ಮರ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅಂತ ಹೇಳ್ತಾ ಆ ಭಗವಂತನನ್ನ ಸರ್ವಲೋಕೇಶ ನಮಸ್ತೆ ಲೋಕವಂದಿತಾ ನಮಸ್ತೆಸ್ತು ಸದಾ ದೇವ ತ್ರಂದುಖಸಸಾಗ ಅಂತ ಹೇಳಿ ಸ್ವಾಮಿ ಇದಂ ವ್ರತಂ ಮಯಾ ದೇವ ತವ ಪ್ರೀತ್ಯೈ ಕೃತ ಪ್ರಭೋ ನ್ಯೂನ ಸಂಪೂರ್ಣತಾತಿ ತ್ವಪ್ರಸಾದ ಜನಾರ್ದನ ಅಂತ ಹೇಳ್ತಾ ನಿನ್ನ ವಿವಾಹ ಮಹೋತ್ಸವವನ್ನು ನೆರವೇರಿಸಿದ್ದೇನೆ ನಿನಗೆ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿದ್ದೇನೆ ನಾನು ಮಾಡಿದ ಚಾತುರ್ಮಾಸ್ಯದ ವ್ರತ ಪೂರ್ಣ ಫಲವನ್ನು ಕೊಡಲಿ ಅದಿರುವ ಲೋಪದೋಷಗಳೆಲ್ಲವನ್ನು ನೀನು ಕಡೆಗಣಿಸಿ ನನಗೆ ಅನುಗ್ರಹ ಮಾಡು ಅಂತ ಹೇಳಿ ಮಾಡಿದಾಗ ಉತ್ಥಾನ ದ್ವಾದಶಿಯ ಸಂದರ್ಭ ಮುಗಿಯುತ್ತದೆ ಆಮೇಲೆ ನಾವು ಚಾತುರ್ಮಾಸ್ಯ ವ್ರತವನ್ನು ಮಾಡಿದವರೆಲ್ಲರೂ ಕೂಡ ಅದರಲ್ಲಿ ಆಗಿರುವ ಲೋಪ ದೋಷಗಳನ್ನು ನಾವು ಪರಿಹರಿಸಿಕೊಳ್ಳಲಿಕ್ಕಾಗಿ ಆ ಭಗವಂತನ ಎದುರು ಆ ವನಭೋಜನ ಅಂತ ಮಾಡಬೇಕು ದಾತ್ರಿ ಹವನದಲ್ಲಿ ಅವಶ್ಯವಾಗಿ ಭಾಗವಹಿಸಬೇಕು ಅದು ಚತುರ್ಮುಖ ಬ್ರಹ್ಮದೇವರು ಏನಿದ್ದಾರೆ ಅವರಿಗೂ ಪದ್ಮಪೀಠದಲ್ಲಿ ಕುಳಿತು ಜಪ ಮಾಡ್ತಾ ಇದ್ದರು ಜಪ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರ ಆದಾಗ ಬ್ರಹ್ಮದೇವರಿಗೆ ತುಂಬ ಸಂತೋಷ ಆಯಿತು ಸೃಷ್ಟಿಕರ್ತನಿಗೆ ತುಂಬ ಸಂತೋಷವಾಗಿ ಅವನ ಕಣ್ಣಿಂದ ಹರಿದು ಬಂದ ಆನಂದಾಶ್ರವಿನಿಂದ ಹುಟ್ಟಿದ ವೃಕ್ಷವೇ ಧಾತ್ರಿ ವೃಕ್ಷ ಆದ್ದರಿಂದ ಅದನ್ನು ಆದಿ ವೃಕ್ಷ ಅಂತ ಕರೀತಾ ಇರತಕ್ಕಂಥವ್ರು ಆಗಿದ್ದಾರೆ ಅದರಲ್ಲಿ ಎಲ್ಲ ಔಷಧೀಯ ಗುಣಗಳೂ ಕೂಡ ಇರತಕ್ಕಂಥದ್ದಾಗಿದೆ ಅಷ್ಟೇ ಅಲ್ಲದೇನೆ ಚರ್ಮದ ಮೈಕಾಂತಿಗೂ ಕೇಶರಾಶಿಯ ಸಂಪತ್ತಿಗೂ ಕೂಡ ಆ ಧಾತ್ರಿ ವೃಕ್ಷ ಕಾರಣ ಆಗಿದೆ ಅನೇಕ ಪರ್ವಕಾಲಗಳಲ್ಲಿ ನಾವು ನೆಲ್ಲಿಕಾಯಿಯ ಚೂರ್ಣವನ್ನು ಎಳ್ಳು ಮೊದಲಾದವುಗಳನ್ನು ಬಳಸಿಯೇ ನಾವು ಪರ್ವಕಾಲದ ಸ್ನಾನವನ್ನು ಮಾಡ್ತಕ್ಕಂಥವರಾಗ್ತೇವೆ ಅಷ್ಟು ಪವಿತ್ರವಾದ ಆ ಧಾತ್ರಿ ವೃಕ್ಷ ಏನಿದೆ ಅದರ ಬಳಿಯಲ್ಲಿ ಹೋಗಿ ಧಾತ್ರಿ ಹೋಮ ಎಲ್ಲವೂ ಕೂಡ ಮುಗಿದ ನಂತರದಲ್ಲಿ ನಾವು ಅವಳನ್ನು ಈ ರೀತಿ ಪ್ರಾರ್ಥನೆ ಮಾಡಬೇಕು ನೆಲ್ಲಿಕಾಯಿ ಬುಡ ಬುಡದಲ್ಲಿ ನೆಲ್ಲಿಕಾಯಿ ಮರದ ಬುಡದಲ್ಲಿ ಪುತ್ರ ದೇಹಿ ಮಹಾಪ್ರಾಜ್ಞಾನ್ ಯಶೋ ದೇಹಿ ನಿರಂತರಂ ಪ್ರಜ್ಞಾಂ ಮೇಧಾಂಚ ಸೌಭಾಗ್ಯಂ ವಿಷ್ಣುಭಕ್ತಿಂಚ ದೇಹಿ ಮೇ ನೀರೋಗಂ ಕುರು ಮಾಂ ನಿತ್ಯಂ ನಿಷ್ಪಾಪಂ ಕುರು ಸರ್ವದಾ ಸರ್ವಜ್ಞಂ ಕುರು ಮಾಂ ದೇವಿ ಧನವಂತಂ ತಥಾ ಕುರು ನನ್ನನ್ನು ರೋಗರಹಿತನನ್ನಾಗಿ ಮಾಡು ನನ್ನನ್ನು ಪಾಪರಹಿತನನ್ನಾಗಿ ಮಾಡು ನನ್ನನ್ನು ಭಗವಂತನ ಬಗ್ಗೆ ತಿಳಿದವನನ್ನಾಗಿ ಮಾಡು ಮತ್ತು ನನ್ನ ಸಂಪದ್ಭರಿತನನ್ನಾಗಿ ಮಾಡು ನನಗೆ ಒಳ್ಳೆಯ ಮಕ್ಕಳು ಮತ್ತೆ ಕೀರ್ತಿಯನ್ನು ಕೊಡ್ತಕ್ಕಂಥ ಅಂತ ಹೇಳಿ ಆ ವನಭೋಜನದ ಸಂದರ್ಭದಲ್ಲಿ ಧಾತ್ರಿ ಹವನದ ಮಹೋತ್ಸವದಲ್ಲಿ ನಾವು ಧಾತ್ರಿ ವೃಕ್ಷವನ್ನು ಪ್ರಾರ್ಥನೆ ಮಾಡ್ತೇವೆ ಅದರ ಬುಡದಲ್ಲಿ ತರ್ಪಣವನ್ನು ಕೊಡ್ತಾ ನಾವು ವಿಶೇಷವಾಗಿ ಆ ದಾಮೋದರನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇರತಕ್ಕಂಥವ್ರು ಆಗ್ತೇವೆ ಅಲಕ್ಷ್ಮೀ ನಶ್ಯತೆಯೇ ತತ್ರ ಎತ್ರೀ ಧಾತ್ರಿ ಪ್ರತಿಷ್ಠತಿ ಅಂತ ಇರ್ತಕ್ಕಂಥದ್ದಾಗಿದೆ ಮತ್ತು ಬಲಿ ಹವನದಲ್ಲಿ ಆ ದೀಪವನ್ನು ದಾತ್ರೀ ಬುಡದಲ್ಲಿ ಒಪ್ಪವಾಗಿ ಹಚ್ಚಿ ಇಟ್ಟು ವೃಕ್ಷಸ್ಯ ಮೂಲಸ್ಥಂ ಮಂದಸ್ಮಿತ ಮಂದಸ್ಮಿತರಮಾಪತಿ ದೃಷ್ಟ ಮೋಕ್ಷ ಅವಾಪ್ನೋತಿ ನಾತ್ರಕಾರ್ಯ ವಿಚಾರಣ ಇಮೇ ದೀಪ ಮಯದತ್ತ ಪ್ರದೀಪ್ತ ಘುತಪೂರಿತಃ ದೇವಿ ನಮಸ್ತುಭ್ಯಂ ಅತಃ ಶಾಂತಿಂ ಪ್ರಯ್ ಮೇ ಅಂತ ದಾತ್ರೀಯ ಬುಡದಲ್ಲಿ ದೀಪವನ್ನು ಹಚ್ಚಿಟ್ಟು ನನಗೆ ಒಳ್ಳೆಯ ಶಾಂತಿಯನ್ನು ಕೊಡು ಅಂತ ಕೇಳಬೇಕು ಮತ್ತು ಫಲಪುಷ್ಪಾದ್ಯೈ ಪ್ರಾಣಿನಾಂ ಉಪಕಾರಿಣಿ ತ್ವಾಂ ನಮಾಮಿ ಮಹಾದೇವಿ ರಕ್ಷ ಮಾಂ ಶರಣಾಗತಂ ಅಂತ ಹೇಳ್ತಾ ನನ್ನನ್ನು ರಕ್ಷಿಸುವಂತ ಕೇಳಬೇಕು ಅದರ ಬುಡದಲ್ಲಿ ತರ್ಪಣವನ್ನು ಕೊಡಬೇಕು ಮತ್ತು ನೆಲ್ಲಿ ಮರಕ್ಕೆ ಪ್ರದಕ್ಷಿಣೆಯನ್ನು ಬರುವಾಗ ಬಲಿಪ್ರದಾನ ಕಾಲೇತು ಕಾಲೇತು ಯೇ ಪ್ರದಕ್ಷಿಣಂ ತೇಯಾಂತಿ ಪಿತೃಲೋಕಂತು ಪಿತೃ ಬಿಸ್ಸಾರ್ಧಮೇ ವಚ ಅಂತ ಹೇಳಿ ಯಾರು ನೆಲ್ಲಿಕಾಯಿ ಮರದ ಸುತ್ತ ಪ್ರದಕ್ಷಿಣೆಯನ್ನು ಬರ್ತಾರೋ ಅವರಿಗೆ ಏನಂತ ಹೇಳಿದರೆ ಪಿತೃದೇವತೆಗಳು ಪ್ರಸನ್ನರಾಗ್ತಾರೆ ಅನ್ನುವ ವಿಶಿಷ್ಟವಾಗಿರತಕ್ಕಂಥ ಫಲವು ಇರತಕ್ಕಂಥದ್ದಾಗಿದೆ ಆದ್ದರಿಂದ ಈ ನಿಟ್ಟಿನಲ್ಲಿ ಧಾತ್ರಿ ಹವನದಲ್ಲೂ ಭಾಗವಹಿಸಬೇಕು ಅದರ ಬುಡದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಆ ನೆಲ್ಲಿಕಾಯಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಬಂದು ಆಮೇಲೆ ನಾವು ಮುಂದೆ ಉಪಯೋಗಿಸಲು ನೆಲ್ಲಿಕಾಯಿ ಮೊದಲಾದಗಳನ್ನು ತಿನ್ನಲಿಕ್ಕೆ ನಾವು ಅರ್ಹರಾಗ್ತೇವೆ ದಾನವನ್ನು ಮಾಡದೆ ಯಾವ ವಸ್ತುವನ್ನೂ ತಿನ್ನಲಾಗದು ಆದ್ದರಿಂದ ಆ ನಿಟ್ಟಿನಲ್ಲೂ ಕೂಡ ನಾವು ಧಾತ್ರಿ ಹವನದಲ್ಲಿ ಭಾಗವಹಿಸುವುದು ಅವಶ್ಯವಾಗ್ತಾ ಇದೆ ಹೀಗೆ ಆ ದೀಪದಾನ ತುಳಸಿಯ ಪೂಜೆ ಉತ್ಥಾನ ದ್ವಾದಶಿಯ ಮಹೋತ್ಸವದ ಆಚರಣೆ ತುಳಸಿ ವಿವಾಹ ಧಾತ್ರಿ ಹವನ ಇವುಗಳಲ್ಲೆಲ್ಲ ಭಾಗವಹಿಸಿ ನಾವು ಕಾರ್ತೀಕ ಮಾಸದ ಸಮಗ್ರ ಆರಾಧನೆಯಿಂದ ದಾಮೋದರ ಅನುಗ್ರಹ ಪಾತ್ರರಾಗಬೇಕು ಅಂತ ಹೇಳ್ತಾ ಇಷ್ಟು ಮಾತುಗಳನ್ನು ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಕಾರ್ತೀಕ ರಾಧಾ ದಾಮೋದರನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಂ ಅಸ್ತು ಭಗವತ್ ಪ್ರಸಾದ ಸಿದ್ಧಿರಸ್ತು